అమలా పవర్ కూడా విద్యుత్తు కూడా క్వాలిటీ పవర్ అని పొందాయి. రైతుల కరెంట్ ఖర్చ కరెంట్ పద్ధతి అంటే మోటార్ చాలు పడుతున్నా సింగల్ ఫేజ్ ఆకుతాయో మొత్తం కోసం ఉంటాయో మొత్తం రైతులకు 5,000 1,000 మోటార్ రివైండ్ కూడా పడతాయి. ఈ రీతి సర్కార సంపూర్ణవాగి రైతు రైతు గురించి అవగాహన కాదు మాట్లాడాలి. ನಮ್ಮ ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ದೊಡ್ಡ ಪ್ರಮಾಣದ ಪ್ರಭಾವ ಬಂದಿದೆ ಈ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ತೊಂದರೆ ಆಗಿದೆ. ಆ ಸಂದರ್ಭದಲ್ಲಿ ಅಂತ ಆರ್ಥಿಕ ದುಸ್ಥಿತಿ ಇದ್ದಾಗೂ ಕೂಡ ಕೇಂದ್ರ ಸರ್ಕಾರ ಏನು ರೈತರಿಗೆ 6,000 ಕೊಟ್ಟಿತ್ತು ಅದರ ಜೊತೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೆ 4,000 ರೂಪಾಯಿ ಕೊಡುವಂತ ಘೋಷಣೆ ಮಾಡಿ ಇಡೀ ಒಂದು ದೇಶಕ್ಕೆ ರೈತರ ಕಾಳಜಿ ಆದ್ಯತೆ ತೆಗೆದುಕೊಳ್ಬೇಕಂತ ಒಂದು ಮಾದರಿಯಾದ ಸರ್ಕಾರವನ್ನು ತೋರಿಸಿಕೊಡ್ತಾರೆ. ಮನೆಗಳ ಬಿದ್ದಂಥ ಜನರ ನಮ್ಮ ಬಡವರಿಗೆ 5,00,000 ರೂಪಾಯಿ ಮನೆಗೆ ಕೊಡುವಂಥ ಕೆಲಸ ಮಾಡಿದ್ರು. ಆ ಟೈಮ್ದಲ್ಲಿ ಬಡ್ಡದಲ್ಲಿ ರೈತರಿಗೆ ನುಕ್ಸಾನ ಆಗಿದೆ ಅಂತೇಳಿ ಅದು ದೊಡ್ಡ ಪ್ರಮಾಣದ ಪರಿಹಾರವನ್ನು ನಮ್ಮ ರೈತರಿಗೆ ಕೊಡುವಂಥ ಕೆಲಸ ಮಾಡಿದ್ರು. ಬೆಳೆ ಹಾನಿ ಸಂಬಂಧ ದೊಡ್ಡ ಪ್ರಮಾಣದ ಪರಿಹಾರವನ್ನು ಕೊಡ್ತಾರೆ. ಆದರೆ ಇವತ್ತು ನವೆಂಬರ್ ಆದರೂ ಕೂಡ ಮುಂಗಾರು ಹೋಗಿ ಹಿಂಗಾರು ಕೂಡ ಫೇಲ್ ಆಗಿದೆ. ಇವತ್ತು ಅಂಥ ಸಂದರ್ಭದಲ್ಲಿ ಕೂಡ ಈ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೇವಲ 8 ಕೋಟಿ 9 ಕೋಟಿ 10 ಕೋಟಿ ರೂಪಾಯಿ ಈ ರೀತಿ ಒಂದೊಂದು ಜಿಲ್ಲೆಗಳಿಗೆ ಕೊಡೋದು ಒಟ್ಟಾರೆ 324 ಕೋಟಿ ಕೊಡೋದು ಬಿಟ್ಟು ಯಾವುದೇ ರೀತಿಯ ಕೆಲಸ ಬರ ಪರಿಹಾರಕ್ಕಾಗಿ ಮಾಡ್ತಾ ಇಲ್ಲ. ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮೆಲ್ಲರ ಮೂಲಕ ನಾವು ಸರ್ಕಾರಕ್ಕೆ ಬರ್ಕೊಂಡಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈಗ ಏನು ಇಷ್ಟ ಬರ್ಕೊಂಡಿರಿ ಇಷ್ಟ ಏನು ನೀವು ಕಲೆಕ್ಷನ್ ಮಾಡಿರಿ ಅದಕ್ಕೆ ಮುಗಿಸಿದ್ರೆ ಸಾಕು. ಪಾರ್ಸಲ್ ಬಗ್ಗೆ ಏನು ಮಾಡಿದ್ರೆ ಅದನ್ನು ಮುಗಿಸಿದ್ರೆ ಸಾಕು. ಇವಾಗ ರೈತರು ಸಂಕಷ್ಟ ಆಗಿದ್ದಾರೆ. ದೊಡ್ಡ ಪ್ರಮಾಣದ ಆತ್ಮಹತ್ಯೆಗಳ ಕಳೆದ 3 ದಿನದಿಂದ ಆಲ್ರೆಡಿ ಶುರುವಾಗವು. ಪೂರ್ತಿ ಪರಿಸ್ಥಿತಿ ಕೈ ತಪ್ಪಿ ಹೋಗ್ತಿಂತ ಮೊದಲ ಎಚ್ಚೆತ್ತ ರೈತರಿಗಾಗಿ ಏನಾದರೂ ನೀವು ಮಾಡಿರಿ. ನಮ್ಮ ಸರ್ಕಾರ ಇಂದು ನಮ್ಮ ಸರ್ಕಾರ ಮಾಡಿದಂಥ ಹೆಜ್ಜೆಗಳನ್ನು ನೀವು ಗಮನಿಸಿರಿ. ರೈತರಿಗೆ ಬೆಳೆ ಪರಿಹಾರ ಕೊಡುವಂಥ ಕೆಲಸ ಮಾಡಿರಿ. ರೈತರಿಗೆ ಬರದ ಸಂಬಂಧ ಹೆಚ್ಚಿನ ವಿದ್ಯುತ್ ಏನು ಬೇಕು ಅದನ್ನು ಕೊಡುವಂಥ ಕೆಲಸ ಮಾಡಿರಿ. ಮೇವಿನ ದಾಸ್ತಾನು ಮಾಡಿ ದನಕರುಗಳಿಗೆ ಅದು ಮೇವು ಕೊಡುವಂಥ ಕೆಲಸ ಮಾಡಿರಿ. ರೈತರ ಸಂಬಂಧ ರೈತರಿಂದ ಆರಿಸ್ಕೊಂತೀರಿ, ಬಡ ಜನರಿಂದ ಆರಿಸ್ಕೊಂತೀರಿ, ಅವ್ರ ಸಂಬಂಧ ಏನಂತ ಜವಾಬ್ದಾರಿ ಇದೆ ಅದಕ್ಕೆ ಏನಾದರೂ ಮಾಡಿರಿ ಅಂತ ನಾವು ನಿಮ್ಮೆಲ್ಲ ನೋಡಿಬಿಟ್ಟು ಒತ್ತಾಯ ಮಾಡ್ತೀವಿ. ಇದು ನಕ್ಸಲೈಟ್ಗಳಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಅವ್ರು ಮಾಡಬಾರ್ದು. M2M ಮೀಡಿಯಾ ಇರ್ತದೆ, ನಾನು ಗೌರಿ ಅಂತೇಳಿ, ನಮ್ಮ ಗೌರಿ ಅಂತ ಒಂದು ಸಂಸ್ಥೆನ ಉಂಟಾಗಿ ಗೌರಿ ಲೊಕೇಶನ್ ಜೊತೆ ನಕ್ಸಲೈಟ್ ಕೆಲಸ ಮಾಡ್ತೀವಿ ಅಂತ ಒಂದು ಸಂಸ್ಥೆ ಎಂಟು ಇದೆ. ಅವರು ಎಂಟು ಮೀಡಿಯಾ ಕೈಗೊಳ್ಳ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಸಾಧನೆ ಏನೈತೆ ಅಂತ ತಿಳ್ಕೊಳ್ಳಾಗ್ತಾರೆ. ಅದ್ರ ಬಗ್ಗೆ ಒಂದು ಸರ್ವೆ ಮಾಡೋಕ್ಕಾಗಿ 1 ಕೋಟಿ ರೂಪಾಯಿ ಗೋಜಿ ಎಕ್ಸೆಪ್ಷನ್ ಕೊಡ್ತೀವಿ. ಸರ್ಕಾರದ ಯಾವುದೇ ಒಂದು ಕೆಲಸ ಕೊಡಬೇಕಂತಂದ್ರೆ ಅದು ಟೆಂಡರ್ ಮೂಲಕ ಕೊಡುವಂಥ ಪದ್ಧತಿ ಇರ್ತದೆ. ಅತಿ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ 4G ಎಕ್ಸೆಪ್ಷನ್ ಅಂತೇಳಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದರೆ ಅವಾಗ ಟೆಂಡರ್ ಕೊಡುವಂಥ ಅವಶ್ಯಕತೆ ಇಲ್ಲ, ಜನರಿಗೆ ಅತಿ ವೇಗದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಟೆಂಡರ್ ಎಕ್ಸೆಪ್ಷನ್ ಮಾಡಿ ಕೊಡುವಂಥ ಅಧಿಕಾರ ಕ್ಯಾಬಿನೆಟ್ಗೆ ಈ ವಿಷಯವನ್ನು ಕ್ಯಾಬಿನೆಟ್ಗೆ ಹೋಗುವಂಥ ಮುಖ್ಯಮಂತ್ರಿಗಳು M2M ಮೀಡಿಯಾಗೆ 4,00,000 ರೂಪಾಯಿ ಕೊಟ್ಟು ಅದ್ರ ಮೂಲಕ ಸರ್ವೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಅದು ಸರ್ವೆ ಅಂತ ಈಗಿನ ಏನು ರಾಜ್ಯ ಸರ್ಕಾರದ ಎಲೆಕ್ಷನ್ ಇಲ್ಲ, ಈಗ ಸರ್ವೆ ಏನು ಇಂಪಾರ್ಟೆನ್ಸ್ ಇಲ್ಲ. ಸರ್ವೆ ಮಾಡ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗ್ತದೆ, ತಮ್ಮ ದೂರಲೇ ಸರ್ಕಾರ ತಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಸರ್ವೆ ಮಾಡಿಸ್ಬಿಟ್ಟಿದೆ. ಆದರೆ ಈ ರಾಜ್ಯ ಸರ್ಕಾರ ಈ ರೀತಿ ಮೊಜೆ ಎಕ್ಸೆಪ್ಷನ್ ಮಾಡಿ M2M ಅಂತ ಕಂಪ್ನಿಗಳಿಗೆ ದುಡ್ಡನ್ನು ಕೊಟ್ಟು ಯಾರು ನಕ್ಸಲ್ ಕೆಲಸ ಮಾಡ್ತಾರೋ ಆ ನಕ್ಸಲ್ ಕೆಲಸಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಬಲ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇದು ಭಾಳ ಭಾಳ ಗಂಭೀರವಾದ ತಪ್ಪು. ಇಂಥ ತಪ್ಪು ಮಾಡಬಾರ್ದು. ನಕ್ಸಲನ್ನು ಒಳಗೆ ಹಾಕಿ ನಕ್ಸಲರಿಗೆ ಬೆಂಬಲ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನೀವು ಮಾಡಬೇಡ್ರಿ ಅಂತೇಳಿ ನಾವು ಬರ್ತಿದ್ದಂಥ ಪ್ರಶ್ನೆಯವರು ನಾವು ಅತಿ ಕಠೋರವಾಗಿ ಅವರಿಗೆ ಇದನ್ನು ಈ ವಿಷಯವನ್ನು ಮುಗಿಸಕ್ಕೆ ಇಚ್ಛೆಪಡ್ತೇವೆ. ದಯಮಾಡಿ ಇದೇನು ಆರ್ಡರ್ ಕೊಟ್ಟಿದ್ದೆ ಅದನ್ನು ಕ್ಯಾನ್ಸಲ್ ಮಾಡಿ. ವರದಿನಲ್ಲಿ ಎಷ್ಟು ಅಸೆಸ್ ಮಾಡಿದಿರ್ತಾವೆ, ಎಷ್ಟು ನಷ್ಟ ಆಗಿದೆ ಅಂತೇಳಿ ಸರ್ಕಾರಕ್ಕೆ ವರದಿ ಕೊಡ್ತೀರಿ ಅಂತ ಹೇಳಿದ್ರಿ, ಯಾವಾಗ ಕೊಡ್ತೀರಿ ಮತ್ತು ಈಗ ಎಷ್ಟು ನಷ್ಟ ಆಗಿದೆ ತಮ್ಮ ಅಂದಾಜ್ ಪ್ರಕಾರ? ರಾಜ್ಯಾದ್ಯಂತ ಪ್ರವಾಸ ನಡೆದಿದ್ದ ಬೇರೆ ತಂಡಗಳು 10ನೇ ತಾರೀಕಿನ ತನಕ ಇವತ್ತಿನ ತನಕ ಎಲ್ಲ ಪ್ರವಾಸ ಮುಗಿಸ್ಬೇಕಂತೆ ನಮ್ಮ ಗುರಿ. ಇದಾದ್ಮೇಲೆ ನಾವೆಲ್ಲ ಕಂಪನಿ ಮಾಡಿ ಒಂದು ಅರ್ಥ
60% ಒಣ ಬೇಸಾಯ ಮೇಲೆ ಬರಗಾಲ ಇದು ಇನ್ನೊಂದಿದ್ದಾಗ ಎಲ್ಲ ಬರಗಾಲ ಘೋಷಣೆ ಮಾಡಿದ್ರು ಎಷ್ಟು ಕೊಟ್ಟಿದ್ದಾರೆ